ಪ್ರಧಾನಮಂತ್ರಿ ಅಂದರೆ ಈಗ ಆಲ್ರೆಡಿ ನಮ್ಮ ಆಟೋ ಡ್ರೈವರ್ ಮೇಲೆ ಹೊಟ್ಟೆ ಬಿದ್ದುಬಿಟ್ಟಿದೆ ಬಟ್ಟೆ. ಇವಾಗ ಆಟೋ ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ಇವಾಗ ಪ್ರಧಾನಮಂತ್ರಿ ಬಂದರು ಬಟ್ ಎಲ್ಲ ಮಾಡೋದು ಓಕೆ ಮಾಡಿದ್ದಾರೆ, ಬಟ್ ಬಸ್ ಮಾತ್ರ ಫ್ರೀ ಮಾಡ್ಬೋದು, ಅದೊಂದೇ ಸಮಸ್ಯೆ ನಮಗೆ. ಕಾಂಗ್ರೆಸ್ ಬಂದದ್ದು ಒಳ್ಳೇದು ಮಾಡಿದ್ದಾರೆ, ಹೆಣ್ಮಕ್ಳಿಗೆಲ್ಲ ಒಳ್ಳೇದು ಮಾಡಿದ್ದಾರೆ, ಇಲ್ಲಂತಲ್ಲ. ಗ್ಯಾಸು ಆಮೇಲೆ ಇದು ಗ್ಯಾಸ್ ರೇಟ್ ಅನ್ಕೊಂಡು ಮೊದಲೇ ಎಷ್ಟಿತ್ತು ಹೇಳಿ ಕಾಂಗ್ರೆಸ್ ಸರ್ಕಾರದಾಗ? 400-600 ರೂಪಾಯಿ ಇತ್ತು. ಇವಾಗ ನಮ್ಮ ಗ್ಯಾಸ್ ರೇಟ್ ಎಷ್ಟು ಮಾಡಿದಾರೆ? ಹೋದ ತಿಂಗಳ 56 ರೂಪಾಯಿ ಇತ್ತು, ಈ ತಿಂಗಳ 65 ರೂಪಾಯಿ ಮಾಡಿದ್ದಾರೆ. ಇವಾಗ ಏನು ಮಾಡೋಣ ಹೇಳಿ? ನಮ್ಮ ಜೀವನ, ನಮ್ಮ ಹೆಣ್ಣು ಮಕ್ಕಳು ಎಲ್ಲಿ ಕಳ್ಸೋಣ ಹೇಳಿ? ನಮ್ಮ ಸಮಸ್ಯೆ ಯಾರಿಗೆ ಅಂತ ಹೇಳೋಣ ಹೇಳಿ? ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೇದೇ ಇಲ್ಲಂತಲ್ಲ, ತಪ್ಪೇನಿಲ್ಲ, ಬಟ್ ನಮ್ಮ ಬಸ್ ಫ್ರೀ ಮಾಡಿದ್ದೆ ನಮ್ಮ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ. ಕೆಲವು 5 ಯೋಜನೆಗಳು ಕೊಟ್ಟಿದ್ದಾರಲ್ಲ ಸರ್, ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ? ಸರ್, ನಮ್ಮ ಮಿಸಸ್ಗೆ ಆಲ್ರೆಡಿ ಬಂದಿದೆ ಸರ್, ಬಂದಿದೆ ಇಲ್ಲಂತಲ್ಲ, ಬಟ್ ರೇಷನ್ದು ಅಕ್ಕಿನೂ ದುಡ್ಡು ಬಂದಿದೆ, ಎಲ್ಲ ಬಂದಿದೆ. ಬಟ್ ಒಬ್ಬರಿಗೆ ಅನುಕೂಲ ಆಗಿದೆ, ಒಬ್ಬೊಬ್ಬರಿಗೆ ಇನ್ನೊಂದು. ಬೆಂಗಳೂರಿನಲ್ಲಿ ಹೋದರೆ ತುಂಬ ಹಿಂಸೆ, ನಾಳೆ ಬಾ ನಾಡ ಬಾ ಸರ್ವರ್ ಇದೆ, ಅದು ಇದೆ, ತುಂಬ ಹಿಂಸೆ ಕೊಡ್ತಾರೆ. ಈಗ ಮೋದಿಯವರು 9 ವರ್ಷದಿಂದ ಆಡಳಿತ ಮಾಡ್ತಾ ಇದ್ದಾರೆ ಸರ್, ಅವರು ಅವರಿಂದ ಒಳ್ಳೇದಾಗಿದೆಯಾ, ಇಂಡಿಯಾ ಡೆವಲಪ್ಮೆಂಟ್ ಆಗಿದೆಯಾ? ಸರ್, ಅವ್ರ ಬಗ್ಗೆ ಅವ್ನು ಕೆಟ್ಟದಾಗ ಅಂತ ಮಾತಾಡ್ತಾ ಇಲ್ಲ, ಬಟ್ ಒಳ್ಳೆ ವ್ಯಕ್ತಿ. ಅವ್ರ ಹಿಂದೆ ಏನಿದ್ದಾರೆ ನೋಡಿ, ಅವ್ರು ಮಾತ್ರ ಒಳ್ಳೆಯವರಲ್ಲ, ಒಳ್ಳೆಯವರಲ್ಲ, ಬಟ್ ಆ ಅಪ್ಪ ಕೆಲಸ ಮಾಡ್ತಾನೆ. ಬಟ್ ಇವರು ಇವರಿಂದ ನಮಗೆ ತುಂಬ ತೊಂದರೆ ಆಗ್ತದೆ ಇಲ್ಲಿಂದ. ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿಯವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದಾಗುತ್ತಾ? ಸರ್, ಆಗ್ಬೋದು, ಈ ಸಲ ಡೌಟ್ ಇದೆ, ಹೇಳೋಕ್ಕಾಗಲ್ಲ, ಹಿಂಗಾಗ್ಬೋದು ಹಿಂಗಾಗ್ಬೋದು. ಈ ಕುಮಾರಸ್ವಾಮಿ ಅವರು BJP ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು BJP ಮೈನಸ್ ಆಗ್ಬೋದಾ ಪ್ಲಸ್ ಆಗ್ಬೋದಾ, ಇಲ್ಲ JDC ಮೈನಸ್ ಆಗ್ಬೋದಾ ಇಲ್ಲ ಪ್ಲಸ್ ಆಗ್ಬೋದಾ? JDS ಬಿದ್ದೋದು ಬಿಡಿ ಸರ್ ಅದೀಗ, ಯಾಕಂದರೆ ಆಲ್ಮೋಸ್ಟ್ ಅವರಿಗೆ AK ಕ್ಯಾಸ್ಟ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಅಲ್ಪಸಂಖ್ಯಾತರು ಫುಲ್ ಇದ್ದರು ಅದರಲ್ಲಿ. ಇವಾಗ ಅಲ್ಪಸಂಖ್ಯಾತರ ಮೇಲೆ ಲಿಂಗಾಯತರು ಅಂತಲ್ಲ, ಮುಸ್ಲಿಮ್ಸ್ ಅಂತಲ್ಲ, ಯಾವುದೋ ಅಲ್ಲ, ಮಾಮೂಲಿ ಜನಗಳು. ಈಗ ನೀವು ಜನಗಳು, ನಾವು ಜನಗಳು ಅಲ್ವಾ, ಅವ್ರು ನಂಬ್ಕೊಂಡು ಎಷ್ಟೋ ಜನ ಇದ್ದರು. ಈಗ BJP ಸರಳಾಗಿ BJP ಹೋಗ್ಬಿಟ್ಟು ಬೇರೆಗೆ ತೊಂದರೆ ಆಗ್ತಾಯಿದೆ ಅಷ್ಟೇ. ಹೆಸರಲ್ಲಿ ಬದಲಾವಣೆ ಬೇಕು ಪ್ರಧಾನಮಂತ್ರಿ ಸೀಟ್ಗೆ? ಹೌದು ಸರ್, ಖಂಡಿತವಾಗಿ ಬದಲಾವಣೆ ಬೇಕು. ಯಾರಾಗಬೇಕು ಸರ್? ಸರ್, ಹೇಳೋಕ್ಕಾಗಲ್ಲ ಸರ್, ನಾವು ಅದು ಹೇಳೋಕ್ಕಾಗಲ್ಲ. ರಾಹುಲ್ ಗಾಂಧಿನ ಆಗ್ಬೋದು, ಬೇರೆ ಬೇರೆ ಬದಲಾವಣೆ ಬೇಕಷ್ಟೇ, ಬದಲಾವಣೆ ಒಳ್ಳೆ ವ್ಯಕ್ತಿ ಕೆಲಸಗಾರರು ಬೇಕಷ್ಟೇ. ಬಟ್ ಮೋದಿ ಸರ್ ತಪ್ಪೇನಿಲ್ಲ, ಕೆಲಸ ವ್ಯಕ್ತಿ. ಬಟ್ ಇನ್ನೊಂದು ಏನಂದ್ರೆ ಅವರಿಂದ ಏನಿದ್ದಾರೆ ನೋಡಿ, ಅವ್ರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.